ನಮಸ್ಕಾರ, ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ವಾಯುಯಾನ ಶಿಕ್ಷಣ ಸಂಸ್ಥೆ ಆರಂಭಿಸಲು ಚಿಂತನೆ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಉಡಾನ್ ಯೋಜನೆ ಸಹಕಾರಿ, ಕೇಂದ್ರ ಸಚಿವ ಜಯಂತ್ ಸಿನ್ಹಾ. ಪಶ್ಚಿಮ ಬಂಗಾಳದ ಕಲೈಗೊಂಡ ಪನಾಗರ್ನಲ್ಲಿ ಇಂದಿನಿಂದ ಭಾರತ ಅಮೆರಿಕ ವಾಯುಸೇನೆಗಳ ಜಂಟಿ ಸಮರಾಭ್ಯಾಸ. ವಿಶ್ವಸಂಸ್ಥೆಯ 24ನೇ ಹವಾಮಾನ ವೈಪರೀತ್ಯ ಸಮ್ಮೇಳನ, ಕೇಂದ್ರ ಸಚಿವ ಡಾಕ್ಟರ್ ಹರ್ಷವರ್ಧನ್ ನೇತೃತ್ವದ ಭಾರತ ನಿಯೋಗ ಭಾಗಿ. ರಾಜಸ್ಥಾನ, ತೆಲಂಗಾಣ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ, ಇಂದು ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಉಡಾನ್ ಯೋಜನೆಯಡಿ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣ ಆಯ್ಕೆಯಾಗಿದ್ದು, ಜನವರಿಯ ನಂತರ 10ರಿಂದ 15 ವಿಮಾನಗಳು ಹಾರಾಟ ನಡೆಸಲಿವೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಜಯಂತ್ ಸಿನ್ಹಾ ಹೇಳಿದ್ದಾರೆ. ಸಬ್ ಅವಾರ್ಡ್ಸ್ ಹೋ ಜಾಯೆಂಗೆ ಔರ್ ಆಪ್ಕೊ ತಬ್ ಪತಾ ಚಲ್ ಜಾಯೆಗಾ ಕಿ ಕೌನ್ ಕೌನ್ ಸಿ ಯಹಾಂ ಫ್ಲೈಟ್ಸ್ ಆನೆ ವಾಲಿ ಹೈ, ಕೌನ್ ಕೌನ್ ಸಿ ಶಹರೋಂ ಸೆ ಆಪ್ಕೊ ಜೋಡಾ ಜಾಯೆಗಾ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಪ್ರಬುದ್ಧ ಭಾರತ ಸಂಘಟನೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು, ಉಡಾನ್ ಯೋಜನೆಯ ವ್ಯಾಪ್ತಿಗೆ ಬರುವ ನಿಲ್ದಾಣಗಳ ಕುರಿತು ಇಲಾಖೆ ಮಾಹಿತಿ ಕಲೆ ಹಾಕುತ್ತಿದ್ದು, ಜನವರಿಯ ಮೊದಲ ವಾರದಲ್ಲಿ ಅಂತಿಮ ಪಟ್ಟಿ ಬಿಡುಗಡೆಯಾಗಲಿದೆ. ಈಗಾಗಲೇ ಬೆಳಗಾವಿ ವಿಮಾನ ನಿಲ್ದಾಣದ ಮೂಲಕ ಹಾರಾಟ ನಡೆಸಲು ಅನೇಕ ವಿಮಾನಯಾನ ಸಂಸ್ಥೆಗಳು ಆಸಕ್ತಿ ಹೊಂದಿವೆ ಎಂದರು. ಬೆಳಗಾವಿಯ ವಾತಾವರಣ ವಾಯುಯಾನ ಶಿಕ್ಷಣ ಸಂಸ್ಥೆ ಆರಂಭಕ್ಕೆ ಪೂರಕವಾಗಿದೆ, ಇದು ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಕೂಡ ಕೊಡುಗೆ ನೀಡುತ್ತದೆ ಎಂದರು. ಬರುವ ಜನವರಿ 4ರಿಂದ 3 ದಿನ ಧಾರವಾಡದಲ್ಲಿ ನಡೆಯಲಿರುವ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣಕ್ಕೆ ನಿನ್ನೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಹಾಗೂ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಸಮ್ಮೇಳನದ ಪೂರ್ವ ಸಿದ್ಧತೆ ಬಗ್ಗೆ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಶಾಸಕರಾದ ಪ್ರಸಾದ್ ಅಬ್ಬಯ್ಯ, ಅರವಿಂದ್ ಬೆಲ್ಲದ್, ಅಮೃತ ದೇಸಾಯಿ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ವೀರಣ್ಣ ಮತ್ತಿಕಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು. ನಂತರ ದೇಶಪಾಂಡೆ ಸಮ್ಮೇಳನದ ಯಶಸ್ಸಿಗೆ ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಸಹಕಾರದೊಂದಿಗೆ ಎಲ್ಲಾ ರೀತಿಯ ಸಿದ್ಧತಾ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಸಮ್ಮೇಳನಕ್ಕೆ ಆಗಮಿಸುವ ಸಾಹಿತ್ಯಾಸಕ್ತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಊಟ, ವಸತಿ ಮತ್ತಿತರ ಸೌಲಭ್ಯಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ವಾಣಿಜ್ಯ ಬಳಗೆ 200, 5 ಬುಕ್ ಸ್ಟಾಲ್ಸ್ ಮಾಡುವ ವ್ಯವಸ್ಥೆ ಆಗಿದೆ. ಅದರ ನಂತರ ಊಟದ ವ್ಯವಸ್ಥೆ ಪಕ್ಕದಲ್ಲಿ ಹಾಲ್ದಲ್ಲಿ ಆಗ್ತದೆ, ಅದರ ಪಕ್ಕದಲ್ಲಿ ಭಾಳ ಓಪನ್ ಗ್ರೌಂಡ್ ಇದೆ ನೋಡ್ರಿ, ಅಲ್ಲೇ ಊಟದ ವ್ಯವಸ್ಥೆ, ಅಡುಗೆ ಮಾಡೋದು, ಊಟದ ವ್ಯವಸ್ಥೆ, ಅಲ್ಲೇ ವ್ಯವಸ್ಥೆ ಮಾಡೋಕೆ ಹೇಳಿದ್ದೇನೆ. ಎಲ್ಲ ಹೈಜಿನಿಕ್ ಕೇರ್ ತೊಗೊಳಕ್ಕೆ ಹೇಳಿದ್ದೇನೆ. ಅದರ ನಂತರ ಯಾಕಂದ್ರೆ ಜನ ಸಾಕಷ್ಟು ಸಂಖ್ಯೆ ಬರ್ತಾರೆ, ಹಾಗಾಗಿ ಈ ಟಾಯ್ಲೆಟ್ ಬ್ಲಾಕ್ಸ್, ಶೌಚಾಲಯಗಳು ಎಲ್ಲೆಲ್ಲಿ ಮಾಡಬೇಕಲ್ಲಿ ಆಗಬೇಕಲ್ಲ, ಪಬ್ ಮೇನ್ ಫಂಕ್ಷನ್ ಎಲ್ಲೇ ಆಗ್ತದಲ್ಲ. ಈಗ ನಾವು ಹೋಗಿದ್ರು ಸ್ಟೇಡಿಯಂ ಕಡೆ, ಅಲ್ಲೇ ಸ್ಟೇಡಿಯಂ ಅಲ್ಲ ಅದು, ಹೌದು, ಅಲ್ಲೇ ಏನು ಮೇನ್ ಫಂಕ್ಷನ್ ಆಗ್ತದೆ ಅಲ್ಲೇ ಆಗಲಿ, ನಂತರ ಊಟ ಮಾಡ್ತೀವಲ್ಲ ಸ್ವಲ್ಪ ದೂರು ಅಲ್ಲೇ ಆಗಲಿ. ಭಾರತ ಮತ್ತು ಅಮೆರಿಕದ ವಾಯುಸೇನೆಗಳ ಜಂಟಿ ಸಮರಾಭ್ಯಾಸ ಪಶ್ಚಿಮ ಬಂಗಾಳದ ಕಲೈಗೊಂಡ ಹಾಗೂ ಪನಾಗರ್ನ ವಾಯುಸೇನಾ ನೆಲೆಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಎಕ್ಸ್ಕೋಪ್ ಇಂಡಿಯಾ 2018 ಎಂಬ ಹೆಸರಿನಡಿ 12 ದಿನಗಳ ಕಾಲ ಈ ಸಮರಾಭ್ಯಾಸ ನಡೆಯಲಿದೆ. ಅತ್ಯಾಧುನಿಕ ತಂತ್ರಜ್ಞಾನ ವಿನಿಮಯ ಹಾಗೂ ಎರಡೂ ರಾಷ್ಟ್ರಗಳ ಸ್ನೇಹ ಸಂಬಂಧ ವೃದ್ಧಿ ಈ ಅಭ್ಯಾಸದ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. ಭಾರತದಲ್ಲಿ ನಡೆಯುತ್ತಿರುವ ಜಂಟಿ ಸಮರಾಭ್ಯಾಸದ 4ನೇ ಆವೃತ್ತಿ ಇದಾಗಿದೆ. USAF is participating with 12X F-15 COD and 3X C-130. Indian Air Force is participating with the Su-30 MKI, Jaguar, Mirage 2000, C-130J and AWACS. ವಿಶ್ವಸಂಸ್ಥೆಯ 24ನೇ ಹವಾಮಾನ ವೈಪರೀತ್ಯ ಸಮ್ಮೇಳನ ಇಂದಿನಿಂದ ಪೋಲ್ಯಾಂಡ್ನ ಪೋಲಿಶ್ಕೋಲ್ನಲ್ಲಿ ಆರಂಭಗೊಳ್ಳಲಿದೆ. 15 ದಿನಗಳ ಕಾಲ ಸಮ್ಮೇಳನ ಜರುಗಲಿದ್ದು 200 ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಜಾಗತಿಕ ತಾಪಮಾನ ಏರಿಕೆ ನಿಯಂತ್ರಣ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಹವಾಮಾನ ಬದಲಾವಣೆ ಕುರಿತಂತೆ 2016ರಲ್ಲಿ ಕೈಗೊಳ್ಳಲಾದ ಪ್ಯಾರಿಸ್ ಒಪ್ಪಂದದ ಅನುಷ್ಠಾನಕ್ಕೆ ಮಾರ್ಗಸೂಚಿಗಳನ್ನು ಈ ಸಮ್ಮೇಳನದಲ್ಲಿ ರೂಪಿಸುವ ನಿರೀಕ್ಷೆ ಇದೆ. ಭಾರತದ ನಿಯೋಗದ ಮುಖ್ಯಸ್ಥರಾಗಿ ಕೇಂದ್ರ ಪರಿಸರ ಸಚಿವ ಡಾಕ್ಟರ್ ಹರ್ಷವರ್ಧನ್ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ಯಾರಿಸ್ ಒಪ್ಪಂದಕ್ಕೆ ಭಾರತ ಪ್ರಬಲವಾಗಿ ಬೆಂಬಲಿಸಿದೆ. ರಾಜಸ್ಥಾನ, ತೆಲಂಗಾಣ ವಿಧಾನಸಭಾ ಚುನಾವಣಾ ಪ್ರಚಾರ ತೀವ್ರಗೊಂಡಿದೆ.
ಬರುವ ಶುಕ್ರವಾರ ಈ ಎರಡೂ ರಾಜ್ಯಗಳಿಗೆ ಮತದಾನ ನಡೆಯಲಿದ್ದು, ರಾಜಕೀಯ ಪಕ್ಷಗಳ ನಾಯಕರ ಪ್ರಚಾರ ಬಿರುಸುಗೊಂಡಿದೆ. ಸರಣಿ ಪ್ರಚಾರ ಸಭೆಗಳನ್ನು ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ಕೂಡ ರಾಜಸ್ಥಾನ, ತೆಲಂಗಾಣದಲ್ಲಿ ಸರಣಿ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ರಾಜಸ್ಥಾನದ ಜೋಧ್ಪುರ್ ಮತ್ತು ತೆಲಂಗಾಣದ ಹೈದರಾಬಾದ್ನಲ್ಲಿ ಪ್ರಧಾನಿ ಮೋದಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಾಜಸ್ಥಾನದ ಚಿತ್ತೋರ್ಗಢ್, ಪ್ರತಾಪ್ಗಢ್, ಸವಾಯ್ ಮಾಧೋಪುರ್ನಲ್ಲಿ ರ್ಯಾಲಿ ಕೈಗೊಳ್ಳಲಿದ್ದಾರೆ. ಆರ್ಥಿಕತೆ ಮತ್ತು ತಾಂತ್ರಿಕ ಸಹಭಾಗಿತ್ವಕ್ಕಾಗಿ ಭಾರತ ಯುಎಇ ಆಯೋಗದ 12ನೇ ಜಂಟಿ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮಹಾತ್ಮ ಗಾಂಧೀಜಿ ಶೇಖ್ ಜಾಯೇದ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಅಬುಧಾಬಿಯಲ್ಲಿ ಸುಷ್ಮಾ ಸ್ವರಾಜ್ ಗಾಂಧಿ ಜಾಯೇದ್ ಡಿಜಿಟಲ್ ಮ್ಯೂಸಿಯಂ ಉದ್ಘಾಟಿಸಲಿದ್ದಾರೆ. ಭಾರತ ಯುಎಇ ಉತ್ತಮ ಬಾಂಧವ್ಯ ಹೊಂದಿವೆ. ಉಭಯ ರಾಷ್ಟ್ರಗಳು ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಮುಖ ಸಹಭಾಗಿತ್ವ ಹೊಂದಿವೆ. ವಿಶ್ವದ ನಾನಾ ಕಡೆಗಳಿಂದ ವೈದ್ಯಕೀಯ ಪ್ರವಾಸಿಗರನ್ನು ಭಾರತಕ್ಕೆ ಆಕರ್ಷಿಸಲು ಸಮಗ್ರ ಕಾರ್ಯಸೂಚಿಯೊಂದನ್ನು ರೂಪಿಸಲು ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಹೇಳಿದ್ದಾರೆ. ಮುಂಬೈನಲ್ಲಿ ಆರಂಭವಾದ ಅಡ್ವಾಂಟೇಜ್ ಹೆಲ್ತ್ ಕೇರ್ ಇಂಡಿಯಾದ 4ನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಭಾರತಕ್ಕೆ ಭೇಟಿ ನೀಡುವ ವಿಶ್ವದ ವಿವಿಧ ಭಾಗದ ರೋಗಿಗಳಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ಚಿಕಿತ್ಸಾ ಸೌಲಭ್ಯ ನೀಡಲು ಸರ್ಕಾರ ಬದ್ಧವಾಗಿದ್ದು, ಅಗ್ಗದ ಹಾಗೂ ಗುಣಮಟ್ಟದ ಚಿಕಿತ್ಸಾ ಸೌಲಭ್ಯವನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ವೈದ್ಯಕೀಯ ಚಿಕಿತ್ಸೆಗಾಗಿ ಅನೇಕ ದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ. ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಂಬಂಧಪಟ್ಟ ಸಂಸ್ಥೆಗಳು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಅದಮ್ಯ ಚೇತನಾ ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ 153ನೇ ಹಸಿರು ಭಾನುವಾರ ಕಾರ್ಯಕ್ರಮ ಜರುಗಿತು. ಅದಮ್ಯ ಚೇತನಾ ಟ್ರಸ್ಟ್ ಅಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಕೆಆರ್ಪುರಂ ಐಟಿಐ ಸಂಸ್ಥೆಯನ್ನು ಬೆಳೆಸಿದ ಕೀರ್ತಿ ಅನಂತಕುಮಾರ್ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಉತ್ಸವ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅದಮ್ಯ ಚೇತನದ ಸಸ್ಯಾಗ್ರಹ ಅಂದರೆ ಪ್ರತಿ ಭಾನುವಾರ ಗಿಡ ನೆಡುವಂಥದ್ದು ಮತ್ತು ಪರಿಸರ ಪೂರಕ ಕೆಲಸಗಳನ್ನು ಮಾಡುವಂತಹ ದೀಕ್ಷೆಯನ್ನು ಏನು ನಮ್ಮ ಸಂಸ್ಥೆಯ ಪ್ರಧಾನ ಪೋಷಕರಾದಂತಹ ಶ್ರೀ ಅನಂತಕುಮಾರ್ ಅವರು ನಮ್ಗೆ ಹಾಕ್ಕೊಟ್ಟಿದ್ರು. ಸಸ್ಯಾಗ್ರಹದ ಕೆಳಗಡೆ ಇವತ್ತು ದಿವಂಗತ ಅನಂತಕುಮಾರ್ ಅವರ ಸ್ಮರಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಾಕಿದ್ದೀವಿ. ಸಮಾರಂಭದಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಸಿ ನೆಡುವ ಮೂಲಕ ಪರಿಸರ ಕಾಳಜಿ ತೋರಿಸುತ್ತಿರುವುದು ಶ್ಲಾಘನೀಯ ಎಂದರು. ರಾಜ್ಯ ಅರಣ್ಯ ಇಲಾಖೆ ನಗರದ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ 2 ದಿನಗಳ ಅರಣ್ಯ ಕ್ರೀಡಾಕೂಟ ನಿನ್ನೆ ಸಮಾರಂಭಗೊಂಡಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸಂಜಯ್ ಮೋಹನ್, ಸ್ಪರ್ಧಿಗಳು ಕ್ರೀಡಾ ಮನೋಭಾವ ಹೊಂದಿದ್ದಲ್ಲಿ ಮಾತ್ರ ಎಲ್ಲಾ ಸವಾಲುಗಳನ್ನು ಎದುರಿಸಿ ಗೆಲುವು ಸಾಧಿಸಲು ಸಾಧ್ಯ. ಕ್ರೀಡೆ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಿ ಒತ್ತಡ ನಿವಾರಣೆಗೆ ನೆರವಾಗುತ್ತದೆ ಎಂದರು. ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದ ಅರಣ್ಯ ಇಲಾಖೆಯ ವಿವಿಧ ವಲಯಗಳ ತಂಡಗಳು ಪಥಸಂಚಲನ ನಡೆಸಿದವು. ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪದಕ ಹಾಗೂ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು.
ರಾಸಾಯನಿಕ ತ್ಯಾಜ್ಯ ಬೆರಕೆಯಿಂದ ಸಂಪೂರ್ಣ ಕಲುಷಿತಗೊಂಡಿದ್ದ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಕೆರೆಯನ್ನು ಪುನರುಜ್ಜೀವನಗೊಳಿಸಲಾಗಿದ್ದು ನಿನ್ನೆ ಸಾರ್ವಜನಿಕರ ಬಳಕೆಗೆ ಲೋಕಾರ್ಪಣೆಗೊಳಿಸಲಾಯಿತು. ಕಳೆದೊಂದು ದಶಕದಿಂದ ಒಳಚರಂಡಿ ನೀರಿನ ಜೊತೆ ಸುತ್ತಮುತ್ತಲಿನ ಕಾರ್ಖಾನೆಗಳಿಂದ ಹರಿದು ಬಂದ ರಾಸಾಯನಿಕ ತ್ಯಾಜ್ಯಗಳು ಸೇರ್ಪಡೆಯಾದ ಕಾರಣ 40 ಎಕರೆ ವಿಸ್ತೀರ್ಣದ ಹೆಬ್ಬಗೋಡಿ ಕೆರೆ ನೀರು ಸಂಪೂರ್ಣ ಕಲುಷಿತಗೊಂಡು ಅನೇಕ ಜಲಚರಗಳು ಸಾವನ್ನಪ್ಪಿದ್ದವು. ಈಗ ಈ ಕೆರೆಗೆ ಬಯೋಕಾನ್ ಫೌಂಡೇಶನ್ ನೆರವಿನಿಂದ ಕಾಯಕಲ್ಪ ನೀಡಲಾಗಿದೆ. ಕೆರೆಯ ಅಭಿವೃದ್ಧಿಗೆ ಶ್ರಮಿಸಿದ ನಿವೃತ್ತ ವಿಂಗ್ ಕಮಾಂಡರ್ ಜಿವಿ ಅತ್ರಿ, ಯಾವುದೇ ಜಲಚರಗಳಿಗೆ ಹಾನಿಯಾಗದಂತೆ ವೈಜ್ಞಾನಿಕವಾಗಿ ಕೆರೆಯನ್ನು ಸ್ವಚ್ಛಗೊಳಿಸಲಾಗಿದೆ. ಕೆರೆಯ ನಡುವಲ್ಲಿ ತೇಲುವ ಹೂವಿನ ಗಿಡಗಳು, ನೀರಿನ ಕಾರಂಜಿಗಳು, ಅತ್ಯಾಧುನಿಕ ಉದ್ಯಾನ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕಮ್ಮಸಂದ್ರ ಹಾಗೂ ಬೊಮ್ಮಸಂದ್ರ ಕೆರೆಗಳನ್ನು ಕೂಡ ಸ್ವಚ್ಛಗೊಳಿಸುವ ಯೋಜನೆ ಇದೆ ಎಂದರು. ಕೆಲಸ ಆಗಿದೆ ಹೆಬ್ಬಗೋಡಿ ಕೆರೆಯಲ್ಲಿ, ಇನ್ನೂ 40% ಕೆಲಸ ಆಗಬೇಕು, ಅದು ಅಗತ್ಯ. ಅದಕ್ಕೆ ಬಹುಶಃ ಇನ್ನೊಂದು 8-9 ತಿಂಗಳು ಬೇಕಾಗಬಹುದು. ಇಲ್ಲಿ ಒಂದು STP ಆಗಬೇಕು, ಇಲ್ಲಿ ಪೂರಾ ವಾಕಿಂಗ್ ಟ್ರ್ಯಾಕ್ ಆಗಬೇಕು, LED ಲೈಟ್ಸ್ ಆಗಬೇಕು, ಜನಗಳಿಗೆ ಬೆಂಚ್ ಹಾಕಬೇಕು. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಲಕ್ಷ್ಮಣ್, ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸಂಪೂರ್ಣ ಕಲುಷಿತಗೊಂಡಿದ್ದ ಕೆರೆಗೆ ಕಾಯಕಲ್ಪ ನೀಡಲಾಗಿದೆ. ಕೆರೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ತೇಲುವ ಉದ್ಯಾನವನವನ್ನು ಕೂಡ ನಿರ್ಮಿಸಲಾಗಿದೆ. ನಗರದಲ್ಲಿ ಇತರ ಕಲುಷಿತ ಕೆರೆಗಳನ್ನು ಇದೇ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಮತ್ತೆ ಫುಟ್ಪಾತ್ ಇರಬಹುದು, ಮತ್ತೆ ಎಂಟೈರ್ ವಾಕ್ ಮಾಡಲಿಕ್ಕೆ ಒಂದು ಒಳ್ಳೆಯ ಜಾಗಿಂಗ್ ಟ್ರ್ಯಾಕ್ ಕೂಡ ಮಾಡಿದ್ದಾರೆ. ಮತ್ತೆ ಕಿರಣ್ ಮಜುಂದಾರ್ ಉಪಸ್ಥಿತರಿದ್ದರು. ಸಿವೇಜ್ ಜನರೇಟರ್ ಆಗುತ್ತೋ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಲಿಕ್ಕೂ ಕೂಡ ಒಂದು ಪ್ಲಾನ್ ಆಫ್ ಆಕ್ಷನ್ ಒಂದು ಮಾಡ್ಕೊಂಡಿದ್ದಾರೆ. ಗೋವುಗಳಿಗೆ ತಗುಲುವ ಸೋಂಕು ತಡೆ ಮತ್ತು ಬರಡು ರಾಸುಗಳಿಗೆ ಚಿಕಿತ್ಸಾ ಶಿಬಿರವನ್ನು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ಬರಡು ರಾಸುಗಳಿಗೆ ಉಚಿತ ಪೌಷ್ಟಿಕ ಆಹಾರ ವಿತರಿಸಲಾಯಿತು. ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಶಿವಪ್ರಸಾದ್ ಗೋವುಗಳ ರಕ್ಷಣೆ ಜೊತೆಗೆ ಬರಡುತನವನ್ನು ನಿವಾರಿಸಲು ಅಗತ್ಯ ಪೋಷಕಾಂಶಗಳನ್ನು ರೈತರು ನೀಡುವುದು ಅಗತ್ಯವಾಗಿದೆ ಎಂದರು. ಟೋಟಲ್ ಸುಮಾರು 150-200 ರಾಸುಗಳು ಬಂದಿದ್ದಾವೆ, ಈ ಒಂದು ಚಿಕಿತ್ಸಾ ಶಿಬಿರದಲ್ಲಿ ಉಪಯೋಗ ಪಡ್ಕೊಳ್ತಾ ಇದ್ದಾವೆ. ತಜ್ಞ ಪಶುವೈದ್ಯಾಧಿಕಾರಿ ಡಾಕ್ಟರ್ ಜಯರಾಮಯ್ಯ, ಶಿಬಿರದಲ್ಲಿ ಸುಮಾರು 150 ಬರಡು ರಾಸುಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಎಂದರು. ಸೂಕ್ತ ಚಿಕಿತ್ಸೆ ಮತ್ತು ಅವ್ರಿಗೆ ಏನೇನು ಸಲಹೆ ಮಾರ್ಗದರ್ಶನಗಳು ಅದನ್ನೆಲ್ಲ ಕೊಟ್ಟಿದ್ದಾರೆ. ಬಟ್ ಕೆಲವು ರಾಸುಗಳಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಗಡ್ಡೆ ಆಗುವಂಥದ್ದು ಸಿಸ್ಟ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಆ ಗಡ್ಡೆ ಆಗ್ತಕ್ಕಂಥದ್ದು ಸುಮಾರು ಒಂದು 8-10 ರಾಸುಗಳಲ್ಲಿ ನಾವು ಗಮನಿಸುತ್ತೀವಿ. ರೈತರು ಈ ಥರದ ಒಂದು ಶಿಬಿರಗಳನ್ನು ಸದುಪಯೋಗಪಡಿಸ್ಕೊಂಡು ಎಲ್ಲರೂ ಭಾಗವಹಿಸಿ ಸದುಪಯೋಗಪಡಿಸ್ಕೊಂಡ್ರೆ ಖಂಡಿತ ಅವ್ರ ರಾಸುಗಳ ಬಂಜತನವನ್ನು ನಿವಾರಣೆ ಮಾಡಬಹುದು ಅಂತ ಈ ಮೂಲಕ. ಒಡಿಶಾದ ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ನಡೆದ ಪುರುಷರ ಹಾಕಿ ವಿಶ್ವಕಪ್ನ 5ನೇ ದಿನವಾದ ನಿನ್ನೆ ಭಾರತ ಹಾಗೂ ಬೆಲ್ಜಿಯಂ ತಂಡಗಳ ನಡುವಿನ ಪಂದ್ಯ ಸಮಬಲದಲ್ಲಿ ಅಂತ್ಯಗೊಂಡಿದೆ. ಉಭಯ ತಂಡಗಳು ತಲಾ 2-2 ಗೋಲು ಗಳಿಸುವ ಮೂಲಕ ಸಮಬಲ ಪ್ರದರ್ಶಿಸಿವೆ. ಸ್ಕೋರರ್ ಹೇ ಔರ್ ಇಸ್ ಡ್ರಾ ಕೆ ಬಾದ್ ಭೀ ಭಾರತ ಅಂಕ ತಾಲಿಕಾ ಮೇ ಬೆಹತರ್ ಗೋಲ್ ಅಂತರ್ ಕೆ ಆಧಾರ್ ಪರ್ ಶೀರ್ಷ ಪರ್ ಹೇ ಔರ್ ಬೆಲ್ಜಿಯಂ ದೂಸರೆ ಸ್ಥಾನ ಪರ್ ಹೇ. ಇದಕ್ಕೂ ಮುನ್ನ ನಡೆದ ಸಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಕೆನಡಾ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಪಂದ್ಯ ಕೂಡ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ವಾಯುಯಾನ ಶಿಕ್ಷಣ ಸಂಸ್ಥೆ ಆರಂಭಿಸಲು ಚಿಂತನೆ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಉಡಾನ್ ಯೋಜನೆ ಸಹಕಾರಿ, ಕೇಂದ್ರ ಸಚಿವ ಜಯಂತ್ ಸಿನ್ಹಾ. ಪಶ್ಚಿಮ ಬಂಗಾಳದ ಕಲೈಗೊಂಡ ಪನಾಗರ್ನಲ್ಲಿ ಇಂದಿನಿಂದ ಭಾರತ ಅಮೆರಿಕ ವಾಯುಸೇನೆಗಳ ಜಂಟಿ ಸಮರಾಭ್ಯಾಸ. ವಿಶ್ವಸಂಸ್ಥೆಯ 24ನೇ ಹವಾಮಾನ ವೈಪರೀತ್ಯ ಸಮ್ಮೇಳನ, ಕೇಂದ್ರ ಸಚಿವ ಡಾಕ್ಟರ್ ಹರ್ಷವರ್ಧನ್ ನೇತೃತ್ವದ ಭಾರತದ ನಿಯೋಗ ಭಾಗಿ. ರಾಜಸ್ಥಾನ ತೆಲಂಗಾಣ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ, ಇಂದು ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.